ಜನತಾ ನ್ಯೂಸ್ಗೆ ಸ್ವಾಗತ. ನಾನು ಮಾನಸ ಹೆಗ್ಡೆ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೈನಂಬಿ ಮುಂದುವರಿಯೋದು ಸೂಕ್ತವಲ್ಲ, ರಾಜೀನಾಮೆ ಕೊಟ್ಟು ಮರ್ಯಾದೆಯನ್ನ ಉಳಿಸಿಕೊಳ್ಳಿ, ಕುಮಾರಸ್ವಾಮಿಗೆ ಸಲಹೆ ಕೊಟ್ಟ ಈಶ್ವರಪ್ಪ. ಕಲಬುರಗಿ ಲೋಕಸಭಾ ಕ್ಷೇತ್ರ ಗೆಲ್ಲಲು ಬಿಜೆಪಿ ಪಣ, ಚಿಂಚನಪುರ್ ಗುತ್ತೇದಾರ್ಗೆ ಉಸ್ತುವಾರಿ ಹೊಣೆ, ಖರ್ಗೆ ಸೋಲಿಸೋಕೆ ಕಮಲ ಪಡೆ ಮಾಸ್ಟರ್ ಪ್ಲಾನ್. ಸಮ್ಮಿಶ್ರ ಸರ್ಕಾರವನ್ನ ನಾವು ಅಸ್ಥಿರಗೊಳಿಸ್ತಾ ಇಲ್ಲ, ದೋಸ್ತಿ ನಾಯಕರ ಆರೋಪಕ್ಕೆ ಬಿಎಸ್ವೈ ಗರಂ, ಶಾಸಕರನ್ನ ಭದ್ರವಾಗಿಟ್ಟುಕೊಳ್ಳಿ ಅಂತ ತಿರುಗೇಟು. ಫೆಬ್ರವರಿ 8ರಂದು ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯವಿಲ್ಲ, ಬಜೆಟ್ ಮಂಡನೆ ವೇಳೆ ನಾನು ಸದನದಲ್ಲಿ ಇರಬೇಕು, ಜಾರಿ ನಿರ್ದೇಶನಾಲಯಕ್ಕೆ ಸಚಿವ ಡಿಕೆಶಿ ಮನವಿ. ಸರ್ಕಾರ ಬೀಳುವ ಮಾತು ಕೇಳಿ ಬರ್ತಿದೆ, ಭಿನ್ನಾಭಿಪ್ರಾಯಗಳಿಗೆ ತೇಪೆ ಹಚ್ಚೋಕೆ ಅಪಪ್ರಚಾರ ಮಾಡಬೇಡಿ, ಎಚ್ಡಿಕೆ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ ಅಂದ ರೇಣುಕಾಚಾರ್ಯ. ನಾವು ಸರ್ಕಾರ ಅಸ್ಥಿರಗೊಳಿಸ್ತಾ ಇಲ್ಲ, ಮಾಜಿ ಪ್ರಧಾನಿ ದೇವೇಗೌಡರು ಮನಸ್ಸಿಗೆ ಬಂದಂತೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರು ವೃಥಾ ಆರೋಪವನ್ನ ಮಾಡುವ ಬದಲು ಮೊದಲು ಅವರ ಶಾಸಕರನ್ನ ಭದ್ರವಾಗಿಟ್ಟುಕೊಳ್ಳಲಿ ಅಂತ ದೋಸ್ತಿ ನಾಯಕರಿಗೆ ಬಿಎಸ್ವೈ ತಿರುಗೇಟನ್ನ ನೀಡಿದ್ದಾರೆ. ಮೈತ್ರಿ ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಸುಖಾಸುಮ್ಮನೆ ನಮ್ಮ ಮೇಲೆ ಆರೋಪವನ್ನ ಮಾಡಲಾಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ರಾಜ್ಯಪಾಲರ ಭಾಷಣಕ್ಕಾಗ್ಲಿ ಬಜೆಟ್ ಮಂಡನೆಗಾಗ್ಲಿ ಅಡ್ಡಿಯನ್ನ ಮಾಡುವುದಿಲ್ಲ, ಯಾರು ಹೇಳಿಕೆ ಕೊಡದಂತೆ ನಮ್ಮ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಸೋಲಿಸೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿ ಮಡಿಲಿಗೆ ಬರಬೇಕು, ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಗೆಲ್ಲಬಾರದು ಎಂಬ ಗುರಿಯೊಂದಿಗೆ ಬಿಜೆಪಿ ನಾಯಕರುಗಳು ರಣತಂತ್ರವೊಂದನ್ನು ರೂಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಧಾನಸಭೆಯ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಜೊತೆಗೆ ಮಾಲಿಕಯ್ಯ ಗುತ್ತೇದಾರ್ ಸುದೀರ್ಘ 45 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದರು. ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಬಾಬುರಾವ್ ಚಿಂಚನಸೂರ್ಗೆ ಕಲಬುರಗಿ ಮತಕ್ಷೇತ್ರದ ಸಂಪೂರ್ಣ ಉಸ್ತುವಾರಿಯನ್ನ ಬಿಎಸ್ವೈ ನೀಡಿದ್ದಾರೆ. ಚರ್ಚೆಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಚಿಂಚನಸೂರ್ಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೀವಿ, ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನೀವಿಬ್ಬರು ಕಲಬುರಗಿಯಲ್ಲಿಯೇ ಇರಿ, ನಿಮಗೆ ಬೇಕಾದ ಮ್ಯಾನ್ ಪವರ್ ಅಲ್ಲಿಗೆ ಕಳುಹಿಸ್ತೀವಿ. ಈಗಾಗಲೇ ಕಲಬುರಗಿ ಕ್ಷೇತ್ರದ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೆಲ ಸಲಹೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಅವರ ಸೂಚನೆಯಂತೆ ನಾವು ಕಾರ್ಯವನ್ನ ನಿರ್ವಹಿಸಬೇಕು, ನೀವು ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಮತಗಳನ್ನ ಕ್ರೋಢೀಕರಿಸಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ಕಲಬುರಗಿ ಉತ್ತರ, ಕಲಬುರಗಿ ದಕ್ಷಿಣ, ಕಲಬುರಗಿ ಗ್ರಾಮೀಣ, ಅಫಜಲ್ಪುರ, ಜೇಬರ್ಗಿ, ಗುರುಮಿಟ್ಕಲ್, ಚಿತ್ತಾಪುರ, ಸೇಡಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಗಳ ಕ್ರೋಢೀಕರಣ ಆಗಬೇಕು, ಖರ್ಗೆ ಸೋಲಲೇಬೇಕು, ಬಿಜೆಪಿ ಕ್ಷೇತ್ರದಲ್ಲಿ ಅರಳಬೇಕು, ಇದು ನಿಮ್ಮ ಜವಾಬ್ದಾರಿ ಅಂತ ಮಾಲಿಕಯ್ಯ ಗುತ್ತೇದಾರ್ಗೆ ಯಡಿಯೂರಪ್ಪ ಸೂಚಿಸಿದ್ದಾರೆ. ಹವಾಲಾ ವ್ಯವಹಾರದಲ್ಲಿ ಭಾಗಿಯಾಗಿರುವ ಆರೋಪ ಎದುರಿಸ್ತಾ ಇರುವ ಸಚಿವ ಡಿಕೆ ಶಿವಕುಮಾರ್ ಫೆಬ್ರವರಿ 8ರಂದು ನಡೆಯುವ ವಿಚಾರಣೆಗೆ ಹಾಜರಾಗೋಕೆ ಸಾಧ್ಯವಿಲ್ಲ ಅಂತ ಜಾರಿ ನಿರ್ದೇಶನಾಲಯಕ್ಕೆ ಮನವಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಚಿವ ಡಿಕೆ ಶಿವಕುಮಾರ್ಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಫೆಬ್ರವರಿ 8ರಂದು ರಾಜ್ಯದಲ್ಲಿ ಬಜೆಟ್ ಮಂಡನೆ ನಡೆಯಲಿದ್ದು, ಸಚಿವನಾದ ನಾನು ಸದನದಲ್ಲಿ ಹಾಜರಿರಬೇಕು, ಹೀಗಾಗಿ ವಿಚಾರಣೆಗೆ ಬರೋಕೆ ಆಗಲ್ಲ, ನನ್ನ ಬದಲು ನನ್ನ ವಕೀಲರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ ವಿಚಾರಣೆಗೆ ಹಾಜರಾಗುತ್ತಾರೆ, ಅದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ. ಫೆಬ್ರವರಿ 8ರ ಬಳಿಕ ನಡೆಯುವ ವಿಚಾರಣೆಗೆ ನಾನೇ ಖುದ್ದಾಗಿ ಹಾಜರಾಗ್ತೀನಿ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಡಿಕೆಶಿ ಆಪ್ತರಾದ ನಾಲ್ವರಿಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಸಮನ್ಸ್ ರದ್ದು ಕೋರಿ ನಾಲ್ವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಾಳೆಯೇ ಹೈಕೋರ್ಟ್ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲಿದೆ. ಕಾಂಗ್ರೆಸ್ ನಂಬಿಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಸೂಕ್ತವಲ್ಲ ಅಂತ ಕೆಎಸ್ ಈಶ್ವರಪ್ಪ ಸಿಎಂ ಕುಮಾರಸ್ವಾಮಿಗೆ ಸಲಹೆಯನ್ನ ನೀಡಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ಮಾತನಾಡಿದ ಅವರು, ನೀವು ರಾಜೀನಾಮೆ ಕೊಟ್ಟು ಮರ್ಯಾದೆಯನ್ನ ಉಳಿಸಿಕೊಳ್ಳೋದು ಸೂಕ್ತ. ಮೈತ್ರಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅನ್ನೋದು ಜನ ತೀರ್ಮಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಾಲ್ವರು ಶಾಸಕರು ಬರಲೇ ಇಲ್ಲ. ರೆಸಾರ್ಟ್ನಲ್ಲಿ ಕೊಲೆ ಪ್ರಯತ್ನ ಕೂಡ ನಡೆದಿತ್ತು ಅಂತ ಕಿಡಿಕಾರಿದ್ರು. ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಜೊತೆ ಕೆಲ ಶಾಸಕರು ಚರ್ಚೆಯನ್ನ ನಡೆಸಿದ್ದೀವಿ. ಬಿಜೆಪಿ ಪಕ್ಷದಿಂದ ಮಧ್ಯಾಹ್ನ ಶಾಸಕಾಂಗ ಸಭೆಯಲ್ಲಿ ಕೆಲ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬಜೆಟ್ ಡೌಟ್ ಅಂತ ಬಿಜೆಪಿ ಶಾಸಕರು ಹೇಳಿರೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಅವರು, ಅದು ನಮ್ಮ ನಾಯಕರು ಹೇಳಿದ್ದಲ್ಲ, ಕಾಂಗ್ರೆಸ್ ನಾಯಕರೇ ಹೇಳಿದ್ದಾರೆ ಅಂತ ಹೇಳಿದ್ರು. ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ಕುಮಾರಸ್ವಾಮಿ ಮೊದಲಿನಿಂದಲೂ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ರೇಣುಕಾಚಾರ್ಯ ಸಿಎಂ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮೈತ್ರಿ ಸರ್ಕಾರದವರ ಹೊಡೆದಾಟ ಬಡಿದಾಟದಿಂದಲೇ ಸರ್ಕಾರ ಬೀಳುವ ಮಾತು ಕೇಳಿ ಬರ್ತಿದೆ ಹೊರತು ಬಿಜೆಪಿ ಯಾವತ್ತೂ ಸರ್ಕಾರ ಬೀಳಿಸುವ ಕೆಲಸವನ್ನ ಮಾಡಿಲ್ಲ. ದೋಸ್ತಿ ಸರ್ಕಾರದವರು ಚಾಕು ಚೂರಿ ಹಿಡಿಯೋದೊಂದು ಬಾಕಿ ಇದೆ ಅಂತ ಕಿಡಿಕಾರಿದ್ರು. ನಾವು 104 ಜನ ಶಾಸಕರು ಒಟ್ಟಿಗೆ ಇದ್ದೀವಿ, ಆದರೆ ಅವರಲ್ಲಿರುವ ಭಿನ್ನಾಭಿಪ್ರಾಯಗಳಿಗೆ ತೇಪೆ ಹಚ್ಚಲಿಕ್ಕೆ ಮೈತ್ರಿ ಸರ್ಕಾರದವರು ಅಪಪ್ರಚಾರ ಮಾಡ್ತಿದ್ದಾರೆ. ಯಡಿಯೂರಪ್ಪನವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೈಕಮಾಂಡ್ ಘೋಷಣೆ ಮಾಡಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಬೈಕ್ಗಳನ್ನ ಕದ್ದು ನಕಲಿ ಆರ್ಸಿ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದ ಕುಖ್ಯಾತ ದ್ವಿಚಕ್ರ ವಾಹನ ಕಳ್ಳರಿಬ್ಬರನ್ನ ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಖತರ್ನಾಕ್ ಕಳ್ಳರಾದ ಮುಬಾರಕ್ ಮತ್ತು ಯೋಗರಾಜ್ ಸಿಕ್ಕಿಬಿದ್ದಿದ್ದಾರೆ. ಬಂಧಿತ ಆರೋಪಿಗಳಿಂದ 28 ಬೈಕ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರೋಪಿ ಯೋಗರಾಜ್ ಕೆಲ ವರ್ಷಗಳ ಹಿಂದಷ್ಟೇ ಜೈಲು ಸೇರಿ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿದ್ದ. ಆರೋಪಿಗಳು ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ 200ಕ್ಕೂ ಹೆಚ್ಚು ಬೈಕ್ ಅನ್ನ ಕದ್ದು ನಕಲಿ ಆರ್ಸಿ ಸೃಷ್ಟಿಸಿ ಮಾರಾಟ ಮಾಡಿದ್ರು. ಸುಮಾರು 19 ವರ್ಷಗಳ ಹಿಂದೆ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಅಫಜಲಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರ ಗ್ರಾಮದಲ್ಲಿ ದತ್ತು ಬಳಗೊಂಡ ಎಂಬಾತನನ್ನ ಭೀಮಣ್ಣ ದೊಡ್ಮನಿ, ಹುಚ್ಚಪ್ಪ ದೊಡ್ಮನಿ, ದತ್ತು ದೊಡ್ಮನಿ, ಖಾಜಪ್ಪ ಹೊಸ್ಮನಿ, ಶರಣು ಬಸಪ್ಪ ತಳವಾರ ಹಾಗೂ ಇನ್ನು 10 ಜನರ ಗುಂಪೊಂದು ಸೇರಿ ಕೊಲೆ ಮಾಡಿತ್ತು. ಈ ಕುರಿತು ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಆರೋಪಿ ಶರಣಬಸಪ್ಪ ತಳವಾರ ವಿಚಾರಣೆಗೆ ಹಾಜರಾಗದೆ ಪರಾರಿಯಾಗಿದ್ದ. ಹೀಗಾಗಿ ನ್ಯಾಯಾಲಯ ಇದನ್ನ ಎಲ್ಪಿಆರ್ ಪ್ರಕರಣ ಅಂತ ನಮೂದಿಸಿತ್ತು. ಆರೋಪಿ ಶರಣಬಸಪ್ಪನ ಪತ್ತೆಗಾಗಿ ಪಿಎಸ್ಐ ಮಂಜುನಾಥ್ ಹೂಗಾರ ಸತತವಾಗಿ ಪ್ರಯತ್ನವನ್ನ ನಡೆಸಿ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿ ಪತ್ತೆಗೆ ಅಂಬಾದಾಸ್ ಯಲಗೊಂಡಪ್ಪ ಸಹಕಾರವನ್ನ ನೀಡಿದ್ದು, ಪಿಎಸ್ಐ ಮತ್ತು ಸಿಬ್ಬಂದಿಗಳ ಕಾರ್ಯಕ್ಕೆ ಎಸ್ಪಿ, ಹೆಚ್ಚುವರಿ ಎಸ್ಪಿ, ಡಿವೈಎಸ್ಪಿ ಹಾಗೂ ಸಿಪಿಐ ಶ್ಲಾಘಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸಂಚಾರ ವ್ಯವಸ್ಥೆ ಉತ್ತಮವಾಗಿ ನಿಭಾಯಿಸ್ತಾ ಇರುವ ಟ್ರಾಫಿಕ್ ಪೊಲೀಸರಿಗೆ ಸಿಎಂ ಸಂಸ್ಥೆಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಗುಲಾಬಿ ನೀಡಿ ಸನ್ಮಾನವನ್ನ ಮಾಡಿದರು. ಇನ್ನು 12 ವರ್ಷಗಳಿಂದಲೂ ಕೂಡ ಈ ಸಂಸ್ಥೆ ಸಿಎಂಸಿಎ ಪೊಲೀಸರಿಗೆ ಸನ್ಮಾನ ಮಾಡುತ್ತಾ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು ಹಾಗೂ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಜನತಾ ನ್ಯೂಸ್ ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ನಂತರ ಬ್ರೇಕ್ ನಂತರ ಜನತಾ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ವಿಸಿಬಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ಜನ ಔಷಧಿ ಕೇಂದ್ರ, ವಿಸಿಬಿ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಸಾಹೋ ಸ್ಟೂಡೆಂಟ್ ಅಸೋಸಿಯೇಷನ್ ಹೆಲ್ತ್ ಆರ್ಗನೈಸೇಷನ್ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ 50 ರಿಂದ 100 ಜನ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರಣಗೌಡ ಪಾಟೀಲ್, ವಿಸಿಬಿ ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಪಿ ಜಗದೀಶ್, ಸಂತೋಷ್ ಎಸ್ ಸೋಪಿಮಠ, ಡಾಕ್ಟರ್ ಪಾಂಡುರಂಗ ಭಾಗಿಯಾಗಿದ್ದರು. ಜಮೀನು ವ್ಯಾಜ್ಯ ಹಿನ್ನೆಲೆಯಲ್ಲಿ ತಂದೆ ಹಾಗೂ ಮಗನನ್ನ ಕಿಡಿಗೇಡಿಯೋರ್ವ ಮಚ್ಚಿನಲ್ಲಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಮೂತಕದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾರಾಯಣರೆಡ್ಡಿ ಹಾಗೂ ಈತನ ಮಗ ಲಿಂಗಾರೆಡ್ಡಿ ಕೊಲೆಯಾದ ದುರ್ದೈವಿಗಳು. ಇದೇ ಗ್ರಾಮದ ಬಾಬು ಎಂಬುವವನಿಗೂ ಕೊಲೆಯಾದ ನಾರಾಯಣರೆಡ್ಡಿಯವರಿಗೂ ಸರ್ವೆ ನಂಬರ್ 18ರ 2 ಎಕರೆ ಭೂಮಿಯ ವಿಚಾರಕ್ಕೆ ವಿವಾದವಿತ್ತು. ಈ ಬಗ್ಗೆ ಕಳೆದ 15 ವರ್ಷಗಳಿಂದ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದು, ಇಂದು ಮಚ್ಚಿನಿಂದ ಇಬ್ಬರನ್ನು ಕೊಲೆಗೈದಿದ್ದಾನೆ. ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿ ನಂತರ ಆರೋಪಿ ಬಾಬು ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಮೃತದೇಹಗಳನ್ನು ವೈಟ್ಫೀಲ್ಡ್ನ ವೈದೇಹಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಿದ್ದು, ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವುದರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ತೋಪ್ ಹೊಡೀತಾ ಇದ್ರು. ತೋಪ್ ನೋಡ್ಕೊಂಬರೋಣ ಅಂತ ಅಲ್ಗೂ ಬೇಡ ಅಂದೆ. ನೋಡ್ಕೊಂಬರ್ತೀನಿ ಯಾವ ಕಡೆಯಿಂದ ಹೊಡಿತಾರಂತ ಮಗನೋದ ಮುಂದೆ. ಆಮೇಲೆ ತಂದೆ ಮಲ್ಕೊಂಡಿತ್ತು, ಎತ್ತೋದ ಹೋಗಿದ್ದ. ಆಮೇಲೆ ಏನೇನು ಮಾಡ್ಕೊಂಡ್ರೆ ತೋಪ್ದಾಗ ಏನಿಲ್ಲ. ಈ ಕಡೆ ಬಂದಾಗ ಏನೋ ಫೋನ್ ಮಾಡ್ದ. ಆಮೇಲೆ ಬಂದೆ ನನ್ನ ಮೊಮ್ಮಗನ ಕನ್ನ ಹಿಂದೆ ಬಿಟ್ಟೋಗ್ಬಿಟ್ನು. ಅವನು ಹಿಂದಕ್ಕೆ ಕಳಿಸ್ಬಿಟ್ಟು ಬರ್ತೀನಿ ಅನ್ನೋ ಹೊತ್ಕ ಏನೇನು ಮಾಡಿದ್ರೆ ಅವ್ನು ಮೊಬೈಲೆಲ್ಲ ಟ್ಯೂನ್ ಮಾಡಿಬಿಟ್ಟು ಹೋಗಿದ ತಕ್ಷಣ ಇಬ್ಬರು ಬಂದ್ಬಿಟ್ಟು ಇಟ್ಕೊಂಡ್ಬಿಟ್ರು. ಆಮೇಲೆ ಮುಚ್ಚಿತ್ಕೊಂಡ್ಬಂದ ಅವನು ಬಂದ ಲುಂಗಿನ ಕುಯ್ಕೊಂಡ. ಅಷ್ಟೊತ್ಕ ಯಮ್ಮನ ಅಂಗಡಿ ಅಮ್ಮನ ತುಪ್ಪಿಸ್ರು. ಅಲ್ಲಿಗೂ ಸೈಕೋಲತ್ ಮೇಲೆ ಹಾಕ್ಬಿಟ್ಟು ನೋಡಿ ಕತ್ತಿರುಗ್ಬಿಟ್ಟವ್ರೆ. ಅವರೇ ಅವ್ರ ಅಮ್ಮನು ಅವರು ಹೆಂಗತ್ರು. ಆಮೇಲೆ ತಿರುಗ್ಬಿಟ್ರ ನಾನು ತುಪ್ಪಿಸ್ಕೊಂಡ್ ಬರೋದಕ್ಕೆ ಓಡಿ ಬಂದು ನೋಡಿ ಬಾಕ್ಲಲ್ಲ ಹೊಡ್ದ. ತೋಪ್ ಹೊಡಿ ಸರ್ ಹಳೆ ಜಿದ್ದಿದೆ ಅಂತ ಹೇಳ್ತಾರೆ, ಆದ್ರೆ ನನ್ಗೇನಿದೆ ಏನು ಅಂತ ನನ್ಗೇನು ಗೊತ್ತಿಲ್ಲ ಸರ್. ನೆನ್ನೆ ಮನೆಯಿಂದ ಹೊಟ್ಟಿದ್ದೆ ಸರ್, ಮತ್ತೆ ಬರೋಷ್ಟ್ರಲ್ಲಿ ಏನೂ ಇಲ್ಲ ಸರ್. ಅದ್ರ ಮೇಲೆ ನನ್ಗೇನು ಗೊತ್ತಿಲ್ಲ ಸರ್. ನನ್ಗೆ ಮದ್ವೆ ಆಗಿ 5 ವರ್ಷ ಆಯ್ತು. ಯಾವತ್ತು ನನ್ಗೆ ಸುಖ ಸಂತೋಷ ಅನ್ನೋದು ನಾನು ನೋಡ್ಲಿಲ್ಲ. ಇವಾಗ ನನ್ಗಂತ ಒಂದ್ ಮಗು ಇದೆ ಸರ್. ಆ ಮಗು ನೋಡ್ಕೊಳಕಾದ್ರೂ ನನ್ಗೆ ಏನಾದ್ರೂ ಒಂದ್ ನ್ಯಾಯ ದೊರಕಿಸ್ಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ ಸರ್. ಹಳೆ ಜಿದ್ದಿದೆ ಅಂತ ಹೇಳ್ತಾರೆ, ಆದ್ರೆ ನನ್ಗೇನಿದೆ ಏನು ಅಂತ ನನ್ಗೇನು ಗೊತ್ತಿಲ್ಲ ಸರ್. ನೆನ್ನೆ ಮನೆಯಿಂದ ಹೊಟ್ಟಿದ್ದೆ ಸರ್, ಮತ್ತೆ ಬರೋಷ್ಟ್ರಲ್ಲಿ ಏನೂ ಇಲ್ಲ ಸರ್. ಅದ್ರ ಮೇಲೆ ನನ್ಗೇನು ಗೊತ್ತಿಲ್ಲ ಸರ್. ನನ್ಗೆ ಮದ್ವೆ ಆಗಿ 5 ವರ್ಷ ಆಯ್ತು. ಯಾವತ್ತು 20 ವರ್ಷದಿಂದ 25 ವರ್ಷದಿಂದ ಜಮೀನು ತಗರಾಲಿದ್ದಾಗ ಅವರು ತೋಪ್ ಮಾರಿದ್ರು. ತೋಪ್ ನಿಲ್ಲಿಸ್ಬಿಟ್ಟು ನಮ್ಗೆ ಜಮೀನು ಮಾಡಿಕೊಡಿ ಅಂತ ಕೇಳಿದ್ರಂತೆ. ಅವರು ತೋಪ್ ಅವರು ಬಂದಿದ್ರು, ನಾರಾಯಣ ರೆಡ್ಡಿ ಅಂತ ಲಿಂಗಪ್ಪ ಅಂದ್ಬಿಟ್ಟು. ಅಲ್ಲಿ ಗಲಾಟೆ ಏನೋ ನಡೀತಂತೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇನೋ ಪಡ್ಲಾರವ್ರೆ, ಏನೋ ಇದು ಮಾಡೋರಂತೆ. ಟೈಮಿಂಗ್ಸು 4 ಗಂಟೆ 40 ನಿಮಿಷ ಅಂತೆ ಸರ್. ಯಾರು ಹೊಡೆದಿದ್ದಾರೋ? ಹೊಡೆದಿದ್ದು ಬಾಬು ಅಂದ್ಬಿಟ್ಟು. ಇದು ಹೊಡೆದಿದ್ದ ಯಾರನ್ನ ಹೊಡೆದಿದ್ದಾರೋ? ನಾರಾಯಣ ರೆಡ್ಡಿನ ಲಿಂಗಪ್ಪನ. ಹೊಡೆದಿದ್ದು ಏನಲ್ಲ ಹೊಡೆದಿರೋದು ಮಚ್ಚಲ್ಲಿ. ಧಾರವಾಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಶಿವಾನಂದ ಕರಿಗಾರ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಚೈತ್ರಾ ಶಿರೂರ್ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಅಂಗೀಕಾರವಾಗಿದ್ದು, ಜಿಲ್ಲಾ ಪಂಚಾಯತ್ ವಿಶೇಷ ಸಭೆಯಲ್ಲಿ ಮಂಡಿಸಲಾದ ಗೊತ್ತುವಳಿ 16 ಮತಗಳಿಂದ ಅಂಗೀಕಾರವಾಗಿದೆ. ಗೊತ್ತುವಳಿ ವಿರುದ್ಧ 6 ಮತ ಕೈಹಿಡಿದ ಬಿಜೆಪಿಯ 4 ಸದಸ್ಯರಾದ ಜ್ಯೋತಿ ಬೆಂತೂರು, ಮಂಜವ್ವ ಹರಿಜನ್, ಅಣ್ಣಪ್ಪ ದೇಸಾಯಿ, ರತ್ನ ಪಾಟೀಲ್ ಅವಿಶ್ವಾಸಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಬಹಳ ದಿನಗಳಿಂದ ನಡೀತಾ ಇರುವ ತೆರೆಮರೆ ಕಸರತ್ತು ಮುಕ್ತಾಯಗೊಂಡಿದೆ. ಅಧ್ಯಕ್ಷ ಸ್ಥಾನವನ್ನ ಬಿಜೆಪಿ ಕಳೆದುಕೊಂಡಿದ್ದು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿಯವರು ಮುಖಭಂಗವನ್ನ ಅನುಭವಿಸುವಂತಾಯಿತು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಕೆರೆಯ ಅಂತಮಾಯವಾಗಿ ಎಲ್ಲಿ ನೋಡಿದ್ರೂ ಕೊಚ್ಚೆ ನೀರು ಆವರಿಸಿಕೊಂಡಿದೆ. ರೆಕ್ಕೆ, ಪುಕ್ಕ, ಕಸಕಡ್ಡಿ, ಗಿಡಗಂಟಿಗಳಿಂದ ಅಂತವಾಗಿ ಕಾಣುತ್ತಿದ್ದ ಕೆರೆ ಇದೀಗ ಕುಪ್ಪತೊಟ್ಟಿ ಆಗ್ತಾ ಇರುವುದು ನಾಗರಿಕರಲ್ಲಿ ಜನಪ್ರತಿನಿಧಿಗಳ ಮೇಲೆ ಅಸಮಾಧಾನವನ್ನ ಹೆಚ್ಚುವಂತೆ ಮಾಡಿದೆ. ಕೆರೆ ಕಡೆ ಬರುವ ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇಷ್ಟಾದರೂ ಪುರಸಭೆ ಮಾತ್ರ ಜಾಣ ಕುರುಡಾಗಿ ಇರೋದ್ರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಕೆರೆಯ ದುಸ್ಥಿತಿಯನ್ನ ಕಂಡು ನಾಗರಿಕರು ಮರುಗುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ಊಟ ತಿಂದ 10ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವ ಘಟನೆ ಕೋಲಾರ ಹೊರವಲಯದಲ್ಲಿ ಇರುವಂತಹ ಚನ್ನೇಗೌಡ ಖಾಸಗಿ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಿದೆ. ಕಳೆದ ರಾತ್ರಿ ಕಾಲೇಜು ಹಾಸ್ಟೆಲ್ನಲ್ಲಿ ಕೇರಳ ಶೈಲಿಯಲ್ಲಿ ಮಾಡಲಾಗಿದ್ದ ಊಟ ತಿಂದ ವಿದ್ಯಾರ್ಥಿನಿಯರು ಬೆಳಿಗ್ಗೆಯಿಂದ ವಾಂತಿ, ಸುಸ್ತಿನಿಂದ ಬಳಲುತ್ತಿದ್ದಾರೆ. ಇನ್ನು ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ನೀಡಲಾಗಿದ್ದು, ಸದ್ಯ ಎಲ್ಲರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಾಸಕ ಆನಂದ್ ಸಿಂಗ್ ತರಾತುರಿಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಬಿಡದಿ ಬಳಿಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕರ ಬಡಿದಾಟ ಪ್ರಕರಣದಲ್ಲಿ ಆನಂದ್ ಸಿಂಗ್ ಹಲ್ಲೆಗೊಳಗಾಗಿದ್ರು. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ರಿಂದ ಮಾರಣಾಂತಿಕ ಹಲ್ಲೆಗೊಳಗಾದ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಅವರ ತಲೆ ಮತ್ತು ಎದೆಯ ಭಾಗ, ಕಣ್ಣಿಗೆ ಪೆಟ್ಟಾಗಿತ್ತು. ಇನ್ನೂ ಕೆಲ ಸಮಯ ವಿಶ್ರಾಂತಿಯ ಅಗತ್ಯತೆ ಇದ್ರೂ ಕೂಡ ಆನಂದ್ ಸಿಂಗ್ ದಿಢೀರನೆ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಹಿಂದೆ ಆನಂದ್ ಸಿಂಗ್ ಕುಟುಂಬಸ್ಥರೊಂದಿಗೆ ಕಂಪ್ಲಿ ಗಣೇಶ್ ಮನೆಯವರು ಸಂಧಾನ ನಡೆಸೋಕೆ ಮುಂದಾಗಿದ್ರು. ಆದರೆ ಸಂಧಾನದ ಪ್ರಶ್ನೆಯೇ ಇಲ್ಲ. ಈ ರೀತಿಯ ಹಲ್ಲೆ ನಡೆಸಿದವರಿಗೆ ಶಿಕ್ಷೆ ಕೊಡಿಸಿಯೇ ಸಿದ್ಧ ಅಂತ ಆನಂದ್ ಸಿಂಗ್ ಕುಟುಂಬದವರು ಹಠ ಹಿಡಿದಿದ್ರು. ಬೋಧ ಕಲೆಗಳ ಸಹಾಯ ನಿರ್ದೇಶಕರ ಕಚೇರಿಯಲ್ಲಿ ಸರ್ವೇಯರ್ HR ಮಮತಾ ಲಂಚ ಪಡೆಯುತ್ತಿದ್ದ ವೇಳೆ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗಾ ಹೋಬಳಿ ಕುರಂಕೊಂಟೆ ಗ್ರಾಮದ ನಿವಾಸಿಯೊಬ್ಬರು ಸರ್ವೆ ಹದ್ದುಬಸ್ತು ಕೋರಿ ತೋವಿನಕೆರೆ ನಾಡ ಕಚೇರಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು. HR ಮಮತಾ ಸರ್ವೆ ಮಾಡಿಕೊಟ್ಟಿದ್ದು ಭೂ ದಾಖಲೆಗಳ ಸಹಾಯ ನಿರ್ದೇಶಕರ ಕಚೇರಿ, ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಬೇಡಿಕೆ ಇಟ್ಟಿದ್ದಂತಹ 10,000 ರೂಪಾಯಿಗಳ ಪೈಕಿ 5,000 ಹಣ ಪಡೆಯುವಾಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಶಾಸಕ ಸುರೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ 6ನೇ ವರ್ಷದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಲಹೆಯ ಮೇರೆಗೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಮುಗಿದ ನಂತರ ಸಮ್ಮೇಳನ ಆಯೋಜಿಸುವಂತೆ ಶಾಸಕರು ಸೂಚನೆಯನ್ನ ನೀಡಿದ್ರು. ಸಂಜೆಯಾದರೆ ನಡೆಯುತ್ತಿದ್ದ ಸಭೆಯ ಮಧ್ಯೆ ಕರೆಂಟ್ ಕೈಕೊಟ್ಟ ಕಾರಣ ಕೆಲ ಕಾಲ ಕತ್ತಲೆಯಲ್ಲೇ ಚರ್ಚೆ ಮುಂದುವರೆದಿದ್ದು ವಿಶೇಷವಾಗಿತ್ತು. ಸಭೆಯಲ್ಲಿ ತಹಶೀಲ್ದಾರ್ ರೂಪಾ, ಇಒ ಅನಂತರಾಜು, ಕಸ ಪಂಚಾಯತ್ ತಾಲೂಕು ಅಧ್ಯಕ್ಷ ಬಸವೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಫೆಬ್ರವರಿ 25 ತಾರೀಕಿನಿಂದ ಮಕ್ಕಳಿಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಇರೋದ್ರಿಂದ ಈ ತಿಂಗಳಲ್ಲಿ ಮಾಡೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು, ಜೊತೆಗೆ ಬಹಳ ಹತ್ರ ಆಯಿತು, ಅವಧಿ ಕಡಿಮೆ ಇದೆ ಅಂತಕ್ಕಂಥದ್ದು ಸಹ ಇಲ್ಲಿ ಎಲ್ಲರ ಅಭಿಪ್ರಾಯ ಆಗಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ 2019ರ ದೊಡ್ಡ ಜಾತ್ರಾ ಪೂರ್ವಭಾವಿ ಸಿದ್ಧತಾ ಸಭೆ ಜರುಗಿತು. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ದಾಸೋಹ ಭವನದ ಮೊದಲನೇ ಮಹಡಿಯಲ್ಲಿ ನಡೆದ ಒಂದು ಸಭೆಯಲ್ಲಿ ಕಮಿಷನರ್ ವಿಜಯ ಮಾತನಾಡಿದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಬಂದೋಬಸ್ತು ಹಾಗೂ ಗೊಂದಲ ಆಗದಂತೆ ಕ್ರಮ ವಹಿಸೋದು, ವಾಹನವನ್ನ ನಿಗದಿತ ಸ್ಥಳದಲ್ಲಿ ನಿಲ್ದಾಣ ಮಾಡಿಸೋದು ಹೇಗಂತ ಸೂಚನೆಯನ್ನ ನೀಡಿದ್ದಾರೆ. ಇವೆಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ.